ಹಾಯ್ ಫ್ರೆಂಡ್ಸ್, ನಮಸ್ಕಾರ, ತಥಾಗತಕ್ಕೆ ಸ್ವಾಗತ. ನಾನು ನವೀನ್. ನಾವಿವತ್ತು ಮಾತಾಡ್ತಾ ಇರೋದು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಒಂದು ಜೋಡಿ, ಕಿರಣ್ ಮತ್ತೆ ಆಶಾ ಅವರು. ಇವರು ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಸುಮಾರು 100ಕ್ಕಿಂತ ಹೆಚ್ಚು ದೇಶಗಳನ್ನು ನಮ್ಮ ಕನ್ನಡ ನಾಡಿನ ಕನ್ನಡಿಗರಿಗೆ ತೋರಿಸಿದ್ದಾರೆ. ಇವರು ಮೂಲತಃ ಇದನ್ನ ವೃತ್ತಿಯಾಗಿ ತಗೊಂಡಿದ್ದಲ್ಲ, ಇದನ್ನ ಪ್ರವೃತ್ತಿಯಾಗಿ ಅಂದ್ರೆ ಹವ್ಯಾಸವಾಗಿ ತಗೊಂಡಿದ್ದವರು. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೇರೆ ಬೇರೆ ದೇಶಗಳನ್ನ ಎಕ್ಸ್ಪ್ಲೋರ್ ಮಾಡಿರ್ತಕ್ಕಂಥವ್ರು ಈ ಒಂದು ಜೋಡಿ ಅಂತಾನೆ ನಾವು ಹೇಳ್ಬೋದು. ಇವರು ಮೂಲತಃ ಬೆಂಗಳೂರು ಕಡೆಯವರು. ಸುಮಾರು 10-12 ವರ್ಷಗಳಿಂದ ಜರ್ಮನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಬ್ರು ಕೂಡ ಇಷ್ಟಪಟ್ಟು ಮದುವೆ ಆಗಿದ್ದಾರೆ, ಹಾಗಾಗಿ ಅವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲಾ ಟ್ರಾವೆಲ್ ವ್ಲಾಗರ್ಗಳಿಗೂ ಕೂಡ ಈ ತರದ್ದೇ ಜೋಡಿ ಸಿಗತ್ತೆ ಅಂತ ಅನ್ಕೊಳಕಾಗಲ್ಲ. ಅದರ ಜೊತೆಗೆ ಇವರಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ದು ಆಶಾ ಅವರಿಗೆ ಅಂತಾನೆ ಅನ್ಸುತ್ತೆ. ಆದ್ರೆ ನಮ್ಮ ಕನ್ನಡದಲ್ಲಿ ಇಷ್ಟು ದೇಶಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರು ಕೂಡ ತುಂಬಾ ಕಡಿಮೆ ಸಬ್ಸ್ಕ್ರೈಬರ್ ಸಂಖ್ಯೆ ಇರತಕ್ಕಂಥದ್ದು, ಅದರ ಜೊತೆಗೆ ತುಂಬಾ ಒಂದು ಅಂಡರ್ ರೇಟೆಡ್ ಅಂತೀವಲ್ಲ ಆ ತರದ ಒಂದು ಯೂಟ್ಯೂಬ್ ಚಾನಲ್ ಅಂತಾನೆ ನಾವು ಹೇಳ್ಬೋದು. ಇವ್ರು ಕೊಡ್ತಕ್ಕಂಥ ಕ್ವಾಲಿಟಿ, ಇವ್ರು ತೋರಿಸ್ತಕ್ಕಂಥ ದೇಶಗಳು, ಇವ್ರು ಕೊಡ್ತಕ್ಕಂಥ ಕಂಟೆಂಟು ತುಂಬಾ ಅದ್ಭುತವಾಗಿರುತ್ತೆ. ಆದ್ರೆ ಇವತ್ತಿಗೂ ಕೂಡ ನನ್ನ ಪ್ರಕಾರ ಅಷ್ಟು ದೊಡ್ಡ ಮಟ್ಟಿನ ಸಕ್ಸಸ್ ಸಿಕ್ಕಿಲ್ಲ. ಸಕ್ಸಸ್ ಅಂದ್ರೆ ಸಬ್ಸ್ಕ್ರೈಬರ್ ಸಂಖ್ಯೆಯಲ್ಲಾಗ್ಲಿ, ವ್ಯೂ ಸಂಖ್ಯೆನಲ್ಲಾಗ್ಲಿ. ಅಕಸ್ಮಾತ್ ಇವರೇನಾದ್ರೂ ಬೇರೆ ಭಾಷೆಯಲ್ಲಿ ಮಾಡಿದ್ದಿದ್ರೆ, ಹಿಂದಿ ಭಾಷೆ ಅಂತಾನೆ ನಾವು ತಗೊಳ್ಳೋಣ, ಟ್ರಾವೆಲ್ ವ್ಲಾಗ್ಗಳನ್ನ, ನನ್ನ ಪ್ರಕಾರ ಮಿಲಿಯನ್ಸ್ ಅಲ್ಲಿ ಇರೋದು ಇವರದು ಸಬ್ಸ್ಕ್ರೈಬರ್ ಸಂಖ್ಯೆ. ಯಾಕೆಂತಂದ್ರೆ ಇವ್ರು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಇವ್ರು ಅಡ್ಡಾಡ್ತಕ್ಕಂಥ ರೀತಿ ಇದೆಯಲ್ಲ, ತುಂಬಾ ದೊಡ್ಡ ಕೆಲಸ ಅಂತಾನೆ ನಾವು ಹೇಳ್ಬೋದು. ಅವರನ್ನ ನೋಡಿದಾಗ ಅನ್ಸತ್ತೆ ಜೇಬ್ ತುಂಬಾ ದುಡ್ಡಿದ್ದು ಒಳ್ಳೆ ಆರೋಗ್ಯ ಇದ್ಬಿಟ್ಟಿದ್ರೆ ನಾವು ಇವ್ರ ತರ ಸಾಕಷ್ಟು ಅಡ್ಡಾಡ್ಬೋದಿತ್ತಲ್ವಾ ಅಂತ ಅನ್ಸುತ್ತೆ. ಆ ಯೂಟ್ಯೂಬ್ ಇಂದ ಅಮೌಂಟ್ ಜಾಸ್ತಿ ಬರಲಿ ಕಡಿಮೆ ಬರಲಿ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಮೇ ಬಿ ನನಗೆ ಅನ್ಸುತ್ತೆ ಅವರು ಒಬ್ಬರು ಎಡಿಟರ್ ಅನ್ನು ಇಟ್ಕೊಂಡಿರಬಹುದೇನೋ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಅವರ ವಿಡಿಯೋಸು, ಥಂಬ್ನೇಲು, ಅವ್ರು ಕೊಡ್ತಕ್ಕಂಥ ಕ್ವಾಲಿಟಿ ಇದೆಯಲ್ಲ, ತುಂಬಾ ಅದ್ಭುತವಾಗಿರುತ್ತೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸುಮಾರು 226 ವಿಡಿಯೋಗಳಿದಾವೆ ಇಲ್ಲಿವರೆಗೆ. ಅದರ ಜೊತೆಗೆ ಸುಮಾರು 219,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಡೀ ಜಗತ್ತನ್ನ ಸುತ್ತಬೇಕು, ಇಲ್ಲಿರ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನ ನಾವು ಕನ್ನಡಿಗರಿಗೆ ತೋರಿಸಬೇಕು ಅನ್ನೋದು ಇವರ ಉದ್ದೇಶ. ಸುಮಾರು 100 ವರ್ಷದ ಹಿಂದೆ ಹೋದ್ರೆ ನಮಗೆ ಅಕ್ಕಪಕ್ಕದ ಡಿಸ್ಟಿಕ್ ಬಗ್ಗೆನೆ ಅಷ್ಟಾಗಿ ಮಾಹಿತಿ ಗೊತ್ತಾಗ್ತಾ ಇರಲಿಲ್ಲ. ಅದರ ಜೊತೆಗೆ ನಮ್ಮ ಎಜುಕೇಶನ್ ಟೈಮಲ್ಲಿ ನಾವು 10-12 ವರ್ಷದ ಹಿಂದೆ ಹೋದ್ರೆ ಬೇರೆ ಬೇರೆ ದೇಶದ ಬಗ್ಗೆ ನಮಗೆ ಅಷ್ಟಾಗಿ ನಾಲೆಜ್ ಇರಲಿಲ್ಲ. ನಾವು ಏನು ನಾಲೆಜ್ ತಗೊಂಡಿದ್ವೋ ಅದು ಕಂಪ್ಲೀಟ್ ಆಗಿ ಪುಸ್ತಕದಿಂದ ಬಂದಿದ್ದು ನಮ್ಮ ಟೀಚರ್ಸ್ ಹೇಳಿದ್ದಾಗಿರುತ್ತೆ ಅಷ್ಟೇ. ಯಾಕೆ ಅಂತಂದ್ರೆ ಅವಾಗ ಅಷ್ಟು ಇಂಟರ್ನೆಟ್ ಇರಲಿಲ್ಲ, ಮೊಬೈಲ್ ಫೋನ್ ಇರಲಿಲ್ಲ, ಎಲ್ಲ ಇದ್ರೂ ಕೂಡ ಸಿಗ್ತಕ್ಕಂಥ ಅವಕಾಶಗಳು ಕೂಡ ಕಡಿಮೆ ಇತ್ತು. ಹಾಗಾಗಿ ಅವನ್ನೆಲ್ಲ ನೋಡ್ತಕ್ಕಂಥದ್ದು ಅಷ್ಟು ಸುಲಭ ಆಗಿರಲಿಲ್ಲ. ಬಟ್ ಈಗ ಹಾಗಿಲ್ಲ, ನಾವೆಲ್ಲೋ ಜರ್ಮನಿ ಅಂತ ಕೇಳ್ತಾ ಇದ್ವಿ, ರಷ್ಯಾ ಅಂತ ಕೇಳ್ತಾ ಇದ್ವಿ, ಈಗ ಹಾಗಿಲ್ಲ. ನೀವು ರಷ್ಯಾ ಅಂತ ಹೊಡೆದು ಬಿಟ್ರೆ ನಿಮಗೆ 100 ವಿಡಿಯೋಗಳು ಬಂದು ಬಿದ್ದು ಬಿಡುತ್ತೆ. ಕನ್ನಡಿಗರದೇ ಬೇಕು ಅಂತಂದ್ರೆ ಒಂದಷ್ಟು ವಿಡಿಯೋಗಳು ಸಿಗತ್ತೆ ನಿಮಗೆ ಬೇರೆ ಬೇರೆ ದೇಶದ್ದು. ಕನ್ನಡ ಬರದೇ ಇರೋಂತರಿಗೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಸಿಗತ್ತೆ ಅಂತಂದ್ರೆ ಅದು ಆಶಾ ಮತ್ತೆ ಕಿರಣ್ ಅವರ ಯೂಟ್ಯೂಬ್ ಚಾನಲ್ ಇಂದ. ಬೇರೆ ಬೇರೆ ದೇಶದ ಬಗ್ಗೆ ನಾನು ಮಾತಾಡೋದಾದ್ರೆ ಇಡೀ ನಮ್ಮ ದೇಶದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥವ್ರಲ್ಲಿ ಖಂಡಿತ ಇವರಿಗೊಂದು ಪ್ಲೇಸ್ ಅಂತ ಇದ್ದೇ ಇದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದ್ರೆ ಕನ್ನಡದ ಬಾವುಟವನ್ನು ಹಿಡ್ಕೊಂಡು ಹೋಗ್ತಾರೆ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ, ಯಾವುದೋ ಒಂದು ಮರುಭೂಮಿನಲ್ಲಿ, ಅದ್ಭುತವಾಗಿರ್ತಕ್ಕಂಥ ಜಾಗದಲ್ಲಿ ಆ ಒಂದು ಬಾವುಟವನ್ನು ನೋಡೋದು ನಮಗೆ ತುಂಬಾ ಒಂಥರ ರೋಮಾಂಚನ ಅನ್ಸುತ್ತೆ. ಮೊನ್ನೆ ಯಾವುದೋ ಒಂದು ಪ್ಲೇಸಿಗೆ ಹೋಗಿದ್ದಾರೆ, ಸುಮಾರು ಒಂದು ಬಯಲು, ಅದ್ಭುತವಾಗಿರ್ತಕ್ಕಂಥ ಜಾಗ, ಪ್ರಾಣಿಗಳಿದ್ದಾವೆ, ಜಿರಾಫೆ ಇದೆ, ಎಂಥ ಒಳ್ಳೆ ಜಾಗ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಜಾಗಗಳನ್ನು ನಾವು ನೋಡೋಕ್ಕಾಗಲ್ಲ ನಮ್ಮ ಲೈಫಲ್ಲಿ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಅಷ್ಟು ಚೆನ್ನಾಗಿದೆ ಜಾಗಗಳು. ವಿಡಿಯೋ ಕ್ವಾಲಿಟಿ ಕೂಡ ಅಷ್ಟು ಅದ್ಭುತವಾಗಿದೆ ಅವ್ರದ್ದು. ಇವರು ಸ್ಟಾರ್ಟಿಂಗಲ್ಲಿ ವಾರಕ್ಕೆ 2 ವಿಡಿಯೋಗಳನ್ನು ಹಾಕಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಬಟ್ ಈಗ ಹಾಗೇನಿಲ್ಲ, ಹೆಚ್ಚು ಕಮ್ಮಿ ವಿಡಿಯೋಗಳನ್ನು ಹಾಕ್ತಾ ಇರ್ತಾರೆ. ಅಂದರೆ ವಾರಕ್ಕೆ 2 ಅಂತಿಲ್ಲ, ಜಾಸ್ತಿನೇ ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಇವರ ಇತ್ತೀಚಿನ ವಿಡಿಯೋಗಳನ್ನು ನಾನು ಗಮನಿಸ್ತಾ ಹೋದಾಗ ಅನ್ಸೋದೇನಪ್ಪ ಅಂತಂದರೆ ನಮ್ಮ ದೇಶದಲ್ಲೂ ಕೂಡ ಇಷ್ಟು ಅದ್ಭುತವಾಗಿ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಇಷ್ಟು ಅದ್ಭುತವಾಗಿ ಕಂಟೆಂಟನ್ನು ಕೊಡ್ತಕ್ಕಂಥ ಯೂಟ್ಯೂಬರ್ಸ್ಗಳು ತುಂಬ ಕಡಿಮೆ ಅಂದರೆ ಕಡಿಮೆ ಅಂತಲೇ ನಾವು ಹೇಳ್ಬೋದು. ನೋಡಿ, ಹೆಚ್ಚಾನ ಹೆಚ್ಚು ಟ್ರಾವೆಲ್ ವ್ಲಾಗರ್ಗಳು 1 ದೇಶ, 2 ದೇಶ, 10 ದೇಶ ಸುತ್ತಾರೆ. ಅಂದರೆ ಇವರು ಉದ್ದೇಶ ಇದ್ದಿದ್ದೇ ಸುತ್ತಾಡಬೇಕು ಅಂತ. ನಾವು ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು ಅನ್ನೋ ಕಾರಣಕ್ಕೆ ಸುತ್ತಾಡ್ತಾ ಇಲ್ಲ, ಅದು ಪ್ಲಸ್ ಪಾಯಿಂಟ್. ಅವರಿಗೆ ತಾವು ಸುತ್ತಾಡೋದನ್ನು ನಾವು ಜನರಿಗೆ ತೋರಿಸ್ಬೇಕು ಅಂತ ವಿಡಿಯೋಗಳನ್ನು ಹಾಕ್ತಾರೆ. ಎರಡರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಹಾಗಾಗಿ ಅವರು ಯಾವುದೇ ಯೂಟ್ಯೂಬ್ ಇನ್ಕಮ್ ಬಗ್ಗೆ ಆಗಲಿ, ಅಲ್ಲಿಂದ ಬರೋದೆಷ್ಟು, ಹೋಗೋದೆಷ್ಟು, ಇದೆಲ್ಲದರ ಬಗ್ಗೆ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಅವರು ಸ್ಟಾರ್ಟಿಂಗ್ ಡೇಸಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಮಾನಿಟೈಸ್ ಕೂಡ ಮಾಡಿರೋದಿಲ್ಲ ಅವರು. ನನಗೆ ಇವರ ಯೂಟ್ಯೂಬ್ ಚಾನಲ್ ಸಿಕ್ಕಿದ್ದು ಹೆಂಗಪ್ಪ ಅಂತಂದರೆ, ಡಾಕ್ಟರ್ ಬ್ರೋ ಅವರು ಮತ್ತು ಇವರು ಕೊಲಾಬ್ರೇಷನ್ ಮಾಡ್ಕೊಂಡು ಅದು ಯಾಣಾಗೆ ಹೋಗಿರೋಂಥ ಒಂದು ವಿಡಿಯೋ. ಅವಾಗಿಂದ ನಾನು ಇವರ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನೋಡೋಕ್ಕಾಗಲ್ಲ ಅಂದರೂ ಕೂಡ ನಾನು ಅವಾಗವಾಗ ನೋಡ್ತಾನೆ ಇರ್ತೇನೆ. ಅಲ್ಲಿಂದ ಇವರು ಇಷ್ಟು ಕಷ್ಟಪಟ್ಟರೂ ಕೂಡ ಇವರಿಗೆ ಸುಮಾರು ಒಂದು 8-9 ತಿಂಗಳಿಂದ ಇತ್ತೀಚೆಗೆ ಮಾತ್ರ ಇವರ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಗ್ರೋತ್ ಅನ್ನು ಕಂಡಿರೋದು. ಹಾಗಿದ್ರೆ ಇವರ ರೆವಿನ್ಯೂ ಎಷ್ಟಾಗ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, ನವೆಂಬರ್ 2022 ಇವರಿಗೆ ಬಂದಿರತಕ್ಕಂಥ ವ್ಯೂಸು 26,47,000. 26,47,000 ಸ್ವಲ್ಪ ಕಮ್ಮಿ ಅಂತಲೇ ನಾವು ಹೇಳ್ಬೋದು ಇವರ ಕಂಟೆಂಟಿಗೆ. ಇವರ ವ್ಯೂಸಿಗೆ ಒಂದು 3,500 ವ್ಯೂಸಿಂದ ಡಿವೈಡ್ ಮಾಡಿದರೆ ಅಷ್ಟು ವ್ಯೂಸಿಗೆ $1 ಆಗ್ಬೋದು ಅಂತ ನಾವು ಅಂದಾಜು ಮಾಡಿಕೊಂಡು ಲೆಕ್ಕಾಚಾರ ಹಾಕಿ ನಾವು ಡಿವೈಡ್ ಮಾಡಿದರೆ ಸುಮಾರು $756 ಆಗುತ್ತೆ. $756 ಅನ್ನು ನಾವು 80
ರೂಪಾಯಿ ಹಾಕ್ಕೊಂಡು ಇಂಡಿಯನ್ ರುಪೀಸ್ ಅಲ್ಲಿ ನಾವು ಕನ್ವರ್ಟ್ ಮಾಡಿದ್ರೆ 60,000 ಆಗುತ್ತೆ ನೋಡಿ ಅಷ್ಟೇ. ಇವರು ಸಾಕಷ್ಟು ದೇಶಗಳನ್ನ ಸುತ್ತಾಡ್ತಾರೆ. ಇವರ ವಿಡಿಯೋಗಳನ್ನ ನೋಡಿದಾಗ ನಮಗೆ ಅನ್ಸುತ್ತೆ ಇವರು ವಿಡಿಯೋಗೋಸ್ಕರ ಸಾಕಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿ. ಅದರ ಜೊತೆಗೆ ವಿಡಿಯೋಗೋಸ್ಕರ ಅಂತ ಅಲ್ಲದೆ ಇದ್ರು ಕೂಡ ತಮ್ಮ ಸುತ್ತಾಟಕ್ಕೂ ಕೂಡ ಸಾಕಷ್ಟು ಖರ್ಚನ್ನ ಮಾಡ್ತಾರೆ. ಹಾಗಾಗಿ ಇವರಿಗೆ ಬಂದಿರತಕ್ಕಂಥ 60,000 ಏನಿದೆಯಲ್ಲ ಅದು ಒಂದು ವಾರದ ಟ್ರಿಪ್ಪಿಗೆ ಸರಿ ಹೋಗಬಹುದೇನೋ ಅಷ್ಟೇ. ಸಾಮಾನ್ಯವಾಗಿ ಯೂಟ್ಯೂಬ್ ಅಲ್ಲಿ ಒಂದು ಹಂತಕ್ಕೆ ಬಂದ ಮೇಲೆ ಒಂದು ತಿಂಗಳಿಗೆ 2-2.5 ಲಕ್ಷ ಬಂದ್ರೆ ಒಂದು ಲೆಕ್ಕಕ್ಕೆ ಸಾರ್ಥಕ ಆಗ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಆದಷ್ಟು ಬೇಗ ಇವರಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಸಂಖ್ಯೆ ಆಗಲಿ, ತುಂಬಾ ಗ್ರೋತ್ ಸಿಗ್ಲಿ. ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ, ನಮ್ಮ ಕನ್ನಡಿಗರಿಗೆ ಸಾಕಷ್ಟು ದೇಶಗಳನ್ನ ತೋರಿಸ್ತಾ ಇದ್ದಾರೆ, ಆ ಒಂದು ಜೋಡಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸೋಣ. ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.